ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಅಪ್ಪ ಅಮ್ಮ ಹಾಗೆ ಯುಕ್ತ ಜೊತೆಗೆ ಕೃಷ್ಣ, ಮಾನಸ, ರೇಖಾ ಆಂಟಿ ಎಲ್ಲ ಸೇರಿ ಮಂಜುಗುಣಿ ತೇರಿಗೆ ಹೋಗ್ತಾ ಇದ್ದೀವಿ. ಮಂಜುಗುಣಿ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ಹಾಗೆ ಕರ್ನಾಟಕದ ತಿರುಪತಿ ಎಂದೇ ಪ್ರಸಿದ್ಧವಾಗಿರೋ ಕ್ಷೇತ್ರ. ಪುರಾತನ ದೇವಾಲಯ, ವೆಂಕಟರಮಣ ದೇವಾಲಯ, ತುಂಬ ಪುರಾತನವಾದ್ದು, ಹಾಗೆ ಇತಿಹಾಸ ಕೂಡ ತುಂಬ ಚೆನ್ನಾಗಿದೆ. ಅದ್ರ ಕುರಿತಾಗಿ ನೆಕ್ಸ್ಟ್ ಯಾವತ್ತಾದರೂ ಲಾಗ್ ಮಾಡೋಣ. ಇವಾಗ ನಾವು ತೇರ್ಪೇಟೆ ಸುತ್ತಕೊಂಡು ಒಂದು ರಥಕಾಣಿಕೆ ಹಾಕಿ ಒಂದು ದರ್ಶನ ಮುಗಿಸ್ಕೊಂಡು ಒಂದು ಹಣ್ಕಾಯಿ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ರಥೋತ್ಸವ ಬಂದುಬಿಟ್ಟು ಬೆಳಗ್ಗೆನೇ ಆಗಿಬಿಡುತ್ತೆ, ಇವಾಗ ಒಂದು 2-3 ವರ್ಷದಿಂದ ಕರೋನಾ ಟೈಮಿಂದ ಅನಿಸುತ್ತೆ ಬೆಳಗ್ಗೆನೇ ಆಗಿಬಿಡುತ್ತೆ ರಥೋತ್ಸವ. ಸಂಜೆ ಈ ಥರ ತೇರ್ಪೇಟೆ ಸುತ್ತಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ರಥಕಾಣಿಕೆ ಹಾಕಿ ಹಣ್ಕಾಯಿ ಮಾಡಿಸ್ಕೊಂಡಲ್ಲ ಬರ್ಬೋದು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಮಂಜುಗುಣಿ ತೇರಿಗೆ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವಾಗ ನಾವು ಮಂಜುಗುಣಿಗೆ ಬಂದು ತಲುಪಿದ್ದಾಯ್ತು, ದೇವರ ದರ್ಶನಕ್ಕೆ ಹೊರಟಿದ್ದೇವೆ. ಯುಕ್ತ ಮಲ್ಕೊಂಬಿಟ್ಟಿದ್ಲು ಕಾರಲ್ಲೇ. ಸುಮಾರು 10 ವರ್ಷ ಆಗಿರ್ಬೋದು ನಾನು ಮಂಜುಗುಣಿ ತೇರಿ ಬಂದುಬಿಟ್ಟು, ಜಾಸ್ತಿನೇ ಐತೇನೋ. ಸಣ್ಣ ಇರುವಾಗ ಬಂದಿರೋ ನೆನಪು ನನಗೆ. ಇವಾಗೆಲ್ಲ ತೇರು ಜಾತ್ರೆ ಅಂದರೆ ಕಾಮನ್ ಆಗಲ್ಲ, ಅದೊಂಥರ ಎಮೋಷನ್ಸ್ ನಮಗೆ ತೇರು ಜಾತ್ರೆ. ನಮ್ಮ ಕಡೆ 90s ಕಿಡ್ಸ್ಗೆ ಫೀಲ್ ಆಗ್ಬೋದು ತೇರು ಜಾತ್ರೆ ಅಂದ್ರಲ್ಲ, ಅದೊಂಥರ ಸೆಂಟಿಮೆಂಟ್ ಅಂತ ಅಂದ್ಕೋಬೋದು. ಆಗಲ್ಲ ಜಾಸ್ತಿ ಅದೇ ಒಂಥರ ಸಂಭ್ರಮ ಇತ್ತು, ಸಡಗರ ಇರ್ತಿತ್ತು. ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಇವಾಗ ಹೊರಟ್ವಿ ದರ್ಶನಕ್ಕೆ, ಜನಜಂಗುಳಿ ನೋಡ್ತಾ ಇರ್ಬೋದು. ಜಸ್ಟ್ ಸಿರ್ಸಿ ಜಾತ್ರೆ ಮುಗಿದಾಗಿದೆ, ಆದರೂ ಕೂಡ ಪ್ರತಿಯೊಂದು ತೇರು ಜಾತ್ರೆ ಎಲ್ಲ ಜನಜಂಗುಳಿ ಇದ್ದೇ ಇರುತ್ತೆ. ಇವಾಗ ನಾವು ರಥದ ಹತ್ರ ಬಂದಿದ್ದಾಯ್ತು. ಕಡಲೆ ಮತ್ತು ಬಾಳೆಹಣ್ಣೆಲ್ಲ ರಥಕ್ಕೆ ಹಾಕಿ ನಮಸ್ಕಾರ ಮಾಡೋದು ವಾಡಿಕೆ ಉಂಟು. ಕಡಲೆ ಎಲ್ಲ ಅಲ್ಲಿ ಸಿಗುತ್ತೆ, ಮಾರ್ತಾ ಇರ್ತಾರೆ, ತೊಗೋಬೋದು. ನಾವು ತೊಗೊಂಡು ರಥಕ್ಕೆ ಹಾಕಿ ನಮಸ್ಕಾರ ಮಾಡೋದು. ಹಾಗೆ ಕ್ಯೂದಲ್ಲಿ ನಿಂತ್ಕೊಂಡ್ರೆ ಹತ್ತಿರದಿಂದ ದರ್ಶನ ಆಗುತ್ತೆ, ರಥದೊಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಉತ್ಸವ ಮೂರ್ತಿನ ಕ್ಯೂ ನೀವು ಆವಾಗಲೇ ನೋಡಿರ್ಬೋದು, ಎಷ್ಟೊಂದು ಉದ್ದವಾಗಿದೆ ಹನುಮಂತನ ಬಾಲದ ಥರ ಅಂತ. ನಾವು ಕ್ಯೂದಲ್ಲಿ ನಿಂತ್ಕೊಂಡ್ರೆ ತುಂಬ ಸುಮಾರು 1 ತಾಸು ಮೇಲ್ಗಡೆ ಬೇಕಾಗ್ಬೋದು ಅಂತ ನಾವು ಹಾಗೆ ಎದುರುಗಡೆನೇ ನಮಸ್ಕಾರ ಮಾಡಿದ್ವಿ ರಥಕ್ಕೆ ಕಡಲೆನೆಲ್ಲ ಹಾಕಿಬಿಟ್ಟು. ಇಲ್ಲಿ ರಥಕ್ಕೆ ಕಡಲೆ ಸೋಗ್ತೀನಿ ಅಂತ ಹರಕೆನೂ ಹೊತ್ಕೊಳ್ಳೋದುಂಟು, ಏನಾದರೂ ಕೆಲಸ ಆಗಬೇಕಾದ್ರೆ, ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆಲ್ಲ ಹರಕೆ ಹೊತ್ಕೋತಾರೆ. ಮಂಜುಗುಣಿ ತೇರಿ ಬಂದುಬಿಟ್ಟು ರಥಕ್ಕೆ ಕಡಲೆ ಹಾಕ್ಕೊಡ್ತೀನಿ ಸೋಗ್ತೀನಿ ಅಂತ ಹರಕೆ ಕೂಡ ಹೊತ್ಕೋತಾರೆ. ಇಲ್ಲೂ ಕೂಡ ಪದ್ಮಾವತಿ ಅಮ್ಮನವರು ಮತ್ತು ವೆಂಕಟರಮಣ ದೇವರ ಕಲ್ಯಾಣ ಮಹೋತ್ಸವ ಇರುತ್ತಂತೆ, ಆಮೇಲೆ ರಥೋತ್ಸವ ಓಕುಳಿ ನೆಕ್ಸ್ಟ್ ಡೇ ಎಲ್ಲ ಇರುತ್ತೆ. ಹಿಡಿ ಮಗ ಎಲ್ಲ ಇರಲಿಕ್ಕ ಶೋಕಿ ಶೋಕಿ ಮೇಡವು ಶೋಕು. ಇವಾಗ ನಾವು ಒಳಗಡೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಕೂಡ ನೋಡ್ಬೋದು ನೀವು, ತುಂಬ ಸುಂದರವಾಗಿದೆ. ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಮೇಲ್ಗಡೆಯಿಂದ ಅಷ್ಟೇ ಸಣ್ಣದಾಗಿ ರೆಕಾರ್ಡ್ ಮಾಡ್ಕೊಂಡು ಬಂದೆ. ತುಂಬ ಸುಂದರವಾಗಿದೆ ದೇವಸ್ಥಾನ, ಹಳೆ ಕಾಲದ ದೇವಸ್ಥಾನ ಅಲ್ವಾ. ಇಲ್ಲಿ ತುಂಬ ಥರ ಹರಕೆಗಳನ್ನೆಲ್ಲ ಹೊತ್ಕೋತಾರೆ, ಹಾಗೆ ತುಂಬ ಸಮಸ್ಯೆಗೆ ಪರಿಹಾರ ಎಲ್ಲ ದೊರಕುತ್ತೆ. ಇಲ್ಲಿ ತುಲಾಭಾರ ಸೇವೆ ಆ ಥರದ್ದೆಲ್ಲ ಇರುತ್ತೆ. ಮಾಡ್ಸಿಕೊಂಡ್ಯಾ
ಇಲ್ಲಿ ದೇವಸ್ಥಾನದ ಹಿಂದ್ಗಡೆ ಕಾಯಿನ್ ಎಲ್ಲ ಅಂಟಿಸ್ತಾ ಇದ್ದಾರೆ ನೋಡ್ಬೋದು. ಆಮೇಲೆ ತಿರುಪತಿ ನಾಮ ಕೂಡ ಹಾಕ್ತಾಯಿದ್ರು ಇಲ್ಲಿ. 10 rupees ಕೊಟ್ಟರೆ 4 ಜನಕ್ಕೆ ಹಾಕ್ತೀನಿ ಅಂತ ಹೇಳಿದ್ರಂತೆ. ಸೊ ಅಮ್ಮ ಕೃಷ್ಣ ಎಲ್ಲ ಹಾಕ್ಸ್ಕೋತಾ ಇದ್ದಾರೆ. ಒಂದು ರೌಂಡು ದೇವಸ್ಥಾನ ಸುತ್ತ ಹಾಕ್ಕೊಂಡು ಇವಾಗ ಹಣ್ಕಾಯಿ ಮಾಡ್ಸೋಕೆ ಬಂದ್ವಿ. ಹಣ್ಕಾಯಿ ಕೌಂಟ್ರ್ ನೋಡ್ತಾ ಇರ್ಬೋದು ಇವಾಗ. ಆಮೇಲೆ ಯುಕ್ತ ಬಬಲ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ ಸ್ಟಾರ್ಟ್ ಮಾಡಿದ್ಲು. ಸೊ ಇವಾಗ ಒಂದು ರೌಂಡ್ ಬಳೆಪೇಟೆನೆಲ್ಲ ತಿರ್ಗೋಕೆ ಹೋಗ್ತಾ ಇದ್ದೀವಿ. ನಮ್ಮ ಚಾನಲ್ನ ವ್ಯೂವರ್ಸ್ ಒಂದಷ್ಟು ಜನ ಸಿಕ್ಕಿದ್ರು, ಮಾತಾಡಿಸಿದ್ರು, ಖುಷಿ ಆಯಿತು ನಮಗೂ ಕೂಡ. ಥ್ಯಾಂಕ್ ಯು ನಿಮಗೆಲ್ಲ. ಹಾಗೆ ಈ ಮಂಜುಗುಣಿ ತೇರಿನ ಸ್ಪೆಷಲ್ ಅಂದರೆ ನೋಡಿ, ಈ ಥರ ಮೊರ ಎಲ್ಲ ಬರುತ್ತೆ, ಇದು ಸ್ಪೆಷಲ್ ಅಂತ ಹೇಳ್ಬೋದು. ಅಕ್ಕಿಯೆಲ್ಲ ಕ್ಲೀನ್ ಮಾಡೋಕ್ಕೆ, ಆಮೇಲೆ ಕಾಳು ಬೆಳೆನೆಲ್ಲ ತೂರೋಕ್ಕೆ ಈ ಥರ ಬೇಕಾಗುತ್ತಲ್ಲ. ಈಗೆಲ್ಲ ಈ ಥರ ಮೊರ ಎಲ್ಲ ಸಿಗೋದು ಸ್ವಲ್ಪ ಕಡಿಮೆನೆ. ಸೊ ಈ ಮಂಜುಗುಣಿ ತೇರಲ್ಲಿ ಮಾತ್ರ ಜಾಸ್ತಿ ಸಿಗುತ್ತೆ ಈ ಥರದ್ದೆಲ್ಲ. ಆಮೇಲೆ ಮನೆ ಬಳಕೆ ಸಾಮಗ್ರಿಗಳು ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ. ಪಡ್ಡಿನ ಹಂಚು, ದೋಸೆ ಹಂಚು, ಆಮೇಲೆ ಮಣ್ಣಿನ ಕುಡುಕೆ ಸಣ್ಣ ಪುಟ್ಟದ್ದು ಆ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ಹಂಚಿನ ಒಲೆ ಈ ಥರದ್ದೆಲ್ಲ ಇತ್ತು. ಅಮ್ಮ ರೇಖಾಂಡಿ ಬಂದಿದ್ರಲ್ಲ, ಅಮ್ಮಂದಿರ ಥಿಂಗ್ಸ್ ಅದು ಒಂದಷ್ಟು, ಅದನ್ನೆಲ್ಲ ಅವರು ನೋಡ್ತಾ ಒಂದಷ್ಟು ಸಣ್ಣ ಪುಟ್ಟ ಖರೀದಿ ಮಾಡಿದ್ರು. ಆಮೇಲೆ ಇಲ್ಲಿ ಸಂಗೀತ ಸೇವೆ ನಡೀತಾ ಇತ್ತು. ಕೆರೆ ಹತ್ರ ಬಂದ್ವಿ ನಾವು. ವಿಶಾಲವಾದ ಕೆರೆ, ಕುತ್ಕೊಳ್ಳೋಕ್ಕೆ ತುಂಬ ಪ್ರಶಾಂತವಾದ ಜಾಗ. ಸೊ ನಾವು ಐಸ್ ಕ್ರೀಮ್ ಎಲ್ಲ ತೊಗೊಂಡು ಇಲ್ಲಿ ಬಂದು ಕುತ್ಕೊಂಡ್ವಿ, ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ. ಬಳೆ ತಗೊಂಡ್ರಿ ಬಂದಿ ಬಲ ಬಳ ತಂದಿದ್ದೀವಿ.
ವೆರಿ ಗುಡ್. ಬೋಟಿಲ್ಲ ಮಗ, ನಾವೇ ಕಾಲ ನೋಡ್ಕೊಂಡು. ಸಮುದ್ರ ಅಲ್ಲ ಅದು, ಕೆರೆ ಕೆರೆ ಇದು ಮಗ. ಹಾಗೆ ಕೆರೆ ಹತ್ರ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಮ್ಮ ಬಳೆ ತೊಗೋಬೇಕು ಅಂತ ಹೇಳ್ತಾಯಿದ್ರು. ಒನ್ ರೌಂಡ್ ಸುಮ್ಮನೆ ಸುತ್ತಿದ್ವಿ, ಏನು ತೊಗೊಂಡಿರಲಿಲ್ಲ. ಇವಾಗ ತೊಗೊಂಡು ಹಾಗೆ ಹೊರಡೋಣ ಅಂತ ಟೈಮ್ ಆಯಿತು ಅಂತ ಹೊರಟ್ವಿ. ಆಮೇಲೆ ಬಳೆ ತೊಗೊಳೋಕೆ ಹೋದರು ಅಮ್ಮ ಮತ್ತು ರೇಖಾ ಆಂಟಿ ಎಲ್ಲ. ನಾನು ಕೃಷ್ಣ ಅಪ್ಪ ಎಲ್ಲ ಇಲ್ಲಿ ಸಣ್ಣ ಪುಟ್ಟ ಖರೀದಿ ಇತ್ತು ಅಂತ ತೊಗೋತಾ ಇದ್ವಿ. ಯುಕ್ತ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ಲು. ಆಮೇಲೆ ಯಾವುದು ತಗೊಂಡಿಲ್ಲ, ಸರಿ ಅದು ಬೇಡ ಇದು ಬೇಡ ಅಂತ ಶುರು ಮಾಡಿದ್ಲು. ಫೈನಲಿ ಅದು ಬೇಡ ಇದು ಬೇಡ ಅಂತ ಒಂದು ಬಾಲ್ ತಗೊಂಡ್ಲು, ಬ್ಲೂ ಕಲರ್ ಬಾಲು. ಅದು ಲೈಟ್ ಆಗತ್ತೆ, ಆಮೇಲೆ ಸೌಂಡ್ ಬರುತ್ತೆ ಅಂತ ಅವಳಿಗೆ ಖುಷಿ ಆಯ್ತು. ಇಲ್ಲಿ ಎರೆವು ಬಂಡಿ, ಆಮೇಲೆ ಮಣ್ಣಿನ ಐಟಮ್ ಎಲ್ಲ ಇತ್ತು. ಸಣ್ಣ ಸಣ್ಣ ಕುಡುಕೆ, ಮೊಸರೆಲ್ಲ ಮಾಡೋಕೆ ಚೆನ್ನಾಗಿರುತ್ತೆ ನೋಡಿ, ಆ ಥರದ್ದೆಲ್ಲ ಇತ್ತು. ರೇಖಾ ಆಂಟಿ ಒಂದೆರಡು ತೊಗೊಂಡ್ರು, ಆಮೇಲೆ ತೊಗೊಂಡು ಅಲ್ಲಿಂದ ಹೊರಟ್ವಿ. ಇಷ್ಟ ಇವತ್ತಿನ ಲಾಗು. ನಿಮಗೆಲ್ಲ ಮಂಜುಗುಣಿ ತೇರಿನ ಲಾಗ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಪೇಜನ್ನು ಫಾಲೋ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.